ಸ್ನೇಹಿತರೆ, ನೀವು ಎಂದಾದರೂ ಯೋಚಿಸಿದ್ದೀರಾ, ಒಂದು ವೇಳೆ ಭೂಮಿಯ ಮೇಲೆ ಇರುವ ಜನಸಂಖ್ಯೆ 10 ಪಟ್ಟು ಜಾಸ್ತಿ ಆದರೆ ನಮ್ಮ ಈ ಭೂಮಿಯು ಇಷ್ಟು ಭಾರವನ್ನ ಎತ್ತಿಕೊಳ್ಳಬಹುದಾ, ಇಲ್ಲ ಇಡೀ ಭೂಮಿ ಸಿಡಿದೋಗುತ್ತಾ? ಇದರ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಈ ಪ್ರಶ್ನೆಯ ಉತ್ತರವನ್ನು ತಿಳಿಯೋಣ. ಅದರ ಬಗ್ಗೆ ತಿಳಿದ್ರೆ ನಿಮಗೂ ಕೂಡ ಅಚ್ಚರಿಯಾಗುತ್ತದೆ. ಪ್ರತಿ ವರ್ಷ ಮನುಷ್ಯರು ಹೆಚ್ಚಿನ ಪ್ರಮಾಣದಲ್ಲಿ ಕಸವನ್ನ ಹರಡಿಸುತ್ತಾರೆ. ಇದರ ಅರ್ಥ ಏನೆಂದರೆ, ಒಂದು ವೇಳೆ ಜನಸಂಖ್ಯೆಯು 10 ಪಟ್ಟು ಜಾಸ್ತಿ ಆದರೆ ಈ ಕಸವು ಸಹ 10 ಪಟ್ಟು ಜಾಸ್ತಿ ಆಗುತ್ತದೆ. ಇದರಿಂದ ಎಷ್ಟು ಮಾಲಿನ್ಯ ಉಂಟಾಗುತ್ತದೆ ಅಂದರೆ, ನಾವು ಮಾಸ್ಕ್ ಅನ್ನು ವೈರಸ್ನ ಭಯದಿಂದ ಅಲ್ಲ, ಬದಲಿಗೆ ಮಲಿನವಾದ ಗಾಳಿಯಿಂದ ಉಳಿದುಕೊಳ್ಳಲು ಧರಿಸಬೇಕಾಗುತ್ತದೆ. ಅದೇ ಹೆಚ್ಚಿನ ಜನಸಂಖ್ಯೆ ಇರುವ ಕಾರಣ ಎಲ್ಲ ಸ್ಥಳಗಳಲ್ಲಿ ಕಾರ್ಖಾನೆಗಳು ಕೂಡ ಹೆಚ್ಚಾಗುತ್ತವೆ. ಯಾಕಂದರೆ ಎಷ್ಟು ಜಾಸ್ತಿ ಜನರು ಇರ್ತಾರೋ ಅಷ್ಟೇ ಜಾಸ್ತಿ ಅವಶ್ಯಕತೆ ಬೇಕಾಗುವ ವಸ್ತುಗಳು ಸಹ ಬೇಕಾಗುತ್ತದೆ. ಇವುಗಳಿಂದ ಕಾರ್ಬನ್ ಡೈಆಕ್ಸೈಡ್ ಅಂಶವು ಸಹ ಹೆಚ್ಚಾಗುತ್ತದೆ. ನಂತರ ಭೂಮಿಯ ಮೇಲಿರುವ ಗ್ಲೇಷಿಯರ್ ತುಂಬಾನೇ ಕರಗುತ್ತದೆ. ಇದರಿಂದ ಭೂಮಿಯಲ್ಲಿರುವ ಅರ್ಧಕ್ಕಿಂತ ಹೆಚ್ಚಿನ ಊರುಗಳು ಸಹ ನೀರಿನಲ್ಲಿ ಮುಳುಗಿಬಿಡುತ್ತವೆ. ಮತ್ತು ಕಡಿಮೆ ಜಾಬ್ಸ್ ಇರುವ ಕಾರಣದಿಂದ ನಿರುದ್ಯೋಗ ಹೆಚ್ಚಾಗುತ್ತದೆ. ನಂತರ ಅದೇ ಜನರು ತಮ್ಮ ಕುಟುಂಬದವರ ಹೊಟ್ಟೆಯನ್ನು ತುಂಬಿಸಲು ಯಾವ ಮಟ್ಟಿಗೆ ಬೇಕಾದರೂ ಇಳಿದೋಗುವರು. ಅದು ಜಗತ್ತಿನಲ್ಲಿ ಕ್ರೈಮ್ ಅನ್ನು ಹೆಚ್ಚಿಸುತ್ತದೆ. ಇಲ್ಲಿಯ ತನಕ ಜನರು ನೀರು ಮತ್ತು ಆಹಾರಕ್ಕಾಗಿ ಜಗಳವಾಡುವ ಸ್ಥಿತಿ ಕೂಡ ಬರುತ್ತದೆ. ಮತ್ತು ದಾರಿಗಳಲ್ಲಿ ಗದ್ದಲಗಳು ಹೆಚ್ಚಾಗುವ ಕಾರಣದಿಂದ ಟ್ರಾಫಿಕ್ ಕೂಡ ತುಂಬಾನೇ ಹೆಚ್ಚಾಗುತ್ತದೆ. ಇಲ್ಲಿಯ ತನಕ ನಡೆದಾಡುವ ಜನರ ವೇಗವು ಸಹ ಟ್ರಾಫಿಕ್ ಕಾರಣದಿಂದ ತುಂಬಾನೇ ಕಡಿಮೆಯಾಗಿ ಬಿಡುವುದು. ಮತ್ತು ಜನರು ತಮ್ಮ ಮನೆಗಳ ಮೇಲೆ ಕಟ್ಟಡಗಳನ್ನು ಏರಿಸುತ್ತಾ ಹೋಗುವರು. ಯಾಕಂದರೆ ಮನೆಗಳಲ್ಲಿ ಹೆಚ್ಚಿನ ಸದಸ್ಯರು ಇರುವ ಕಾರಣ ಅವರಿಗಾಗಿ ಹೆಚ್ಚಿನ ಸ್ಥಳದ ಅವಶ್ಯಕತೆ ಬೀಳುವುದು. ಇಲ್ಲಿ ನಿಮಗೆ ಎಲ್ಲ ಸ್ಥಳದಲ್ಲಿ ಪರ್ಸನಲ್ ಮನೆಗಳ ಸ್ಥಳದಲ್ಲಿ ಪೂರ್ತಿಯಾಗಿ ದೊಡ್ಡದಾದ ಅಪಾರ್ಟ್ಮೆಂಟ್ಗಳು ನೋಡಲು ಸಿಗುತ್ತವೆ. ಯಾಕಂದರೆ ಇರಲು ಕಡಿಮೆ ಸ್ಥಳ ಇರುವ ಕಾರಣ ಇಡೀ ಊರುಗಳು ಎತ್ತರವಾದಾಗ ಮನೆಗಳಿಂದ ತುಂಬಿಕೊಳ್ಳುತ್ತವೆ. ಜನರು ಕಾಡುಗಳನ್ನು ಕತ್ತರಿಸಿ ಇವುಗಳ ಸ್ಥಳದಲ್ಲಿ ತಮ್ಮ ಮನೆಗಳನ್ನು ನಿರ್ಮಿಸುವರು. ಇದರಿಂದ ನಿಧಾನವಾಗಿ ಇಡೀ ಜಗತ್ತಿನ ಸೌಂದರ್ಯವು ಸಹ ಹಾಳಾಗುತ್ತದೆ. ಇನ್ನು ಟ್ರಾಫಿಕ್ ಜಾಮ್ ನಿಲ್ಲಿಸಲು ಅಂಡರ್ಗ್ರೌಂಡ್ ರಸ್ತೆ ಇಲ್ಲ ಅಂದರೆ ಪೂಲ್ಗಳನ್ನು ನಿರ್ಮಿಸಬೇಕಾಗುತ್ತದೆ. ಗಾಳಿಯಲ್ಲಿ ಮೊದಲಿನಿಗಿಂತ ಜಾಸ್ತಿ ವಿಮಾನಗಳು ಕಂಡುಬರುತ್ತವೆ. ರೈಲ್ವೆನ ಸೈಜ್ ಮೊದಲಿನಿಗಿಂತ ಉದ್ದವಾಗುತ್ತವೆ. ಮಕ್ಕಳು ಆಡಲು ಇಲ್ಲ ಪಾರ್ಕ್ನಲ್ಲಿ ತಿರುಗಾಡುವವರಿಗೆ ಯಾವ ಖಾಲಿ ಮೈದಾನಗಳು ಸಹ ಉಳಿಯುವುದಿಲ್ಲ. ಇಲ್ಲಿ ಈ ತೊಂದರೆಗಳನ್ನು ತಡೆಯಲು ಗೌರ್ಮೆಂಟ್ ಯಾವುದಾದ್ರೂ ಕಾನೂನು ಮಾಡಬಹುದು. ಇದರಿಂದ ಇಲ್ಲಿ ಒಬ್ಬ ವ್ಯಕ್ತಿಯು ಒಂದಕ್ಕಿಂತ ಜಾಸ್ತಿ ಮಕ್ಕಳನ್ನು ಪಡೆಯಲು ಬರುವುದಿಲ್ಲ. ಆದರೆ ಯಾವಾಗ ಈ ರೀತಿ ಆಗುತ್ತೋ ಅಲ್ಲಿಯ ತನಕ ಸಮಯವು ಮೀರಿ ಹೋಗಿರುತ್ತದೆ. ಯಾಕಂದರೆ ಆ ಸಮಯದಲ್ಲಿ ಎಷ್ಟು ಜನಸಂಖ್ಯೆ ಇರುತ್ತದೆ ಅಂದರೆ ಅದು ಭೂಮಿಯನ್ನು ನಾಶಗೊಳಿಸಲು ಸಾಕಾಗುತ್ತದೆ. ಆದರೆ ಈ ರೀತಿಯೂ ಆಗಬಹುದು. ಯಾವ ರೀತಿ ಸೈನ್ಸ್ ಸುಧಾರಿಸುತ್ತಿದೆಯೋ ಅದೇ ರೀತಿ ಇಲ್ಲಿ ಸೈಂಟಿಸ್ಟ್ಗಳು ಬೇಗನೆ ಮನುಷ್ಯರಿಗೆ ಯೋಗ್ಯವಿರುವ ಗ್ರಹವನ್ನು ಹುಡುಕಬಹುದು. ಇದರಿಂದ ಜನರು ಅಲ್ಲಿಗೆ ಹೋಗಿ ವಾಸಿಸಬಹುದು. ಆದರೆ ಈ ರೀತಿಯಂತೂ ತುಂಬ ಶ್ರೀಮಂತ ಇರುವ ಜನರು ಮಾತ್ರ ಅಲ್ಲಿಗೆ ಹೋಗಬಹುದು. ಬಡವರಿಗೆ ಅಲ್ಲಿಗೆ ಹೋಗಲು ಮತ್ತು ಇರಲು ಹಣ ಇರುವುದಿಲ್ಲ. ಈ ಕಾರಣದಿಂದ ಅವರು ಭೂಮಿಯಲ್ಲಿಯೇ ಮಲಿನಗೊಂಡ ಸ್ಥಳದಲ್ಲಿ ಇರಬೇಕಾಗುತ್ತದೆ. ಸ್ನೇಹಿತರೆ, ನಿಮ್ಮಿಂದ ನನಗೆ ಈ ವಿಡಿಯೋಗಾಗಿ ಕೇವಲ ಒಂದು ಲೈಕ್ ಸಿಗಬಹುದಾ? ಇದನ್ನು ನೀಡಲು ನಿಮಗೆ ಕೇವಲ 1 ಸೆಕೆಂಡ್ ಬೇಕಾಗುತ್ತದೆ. ಮತ್ತು ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.